ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾನ್ಲೋ ಡಂಗಮ್ಮ. ನಾನು ನಿಮ್ಮ ಕಾಟ ಅರುಳ್. ಇವತ್ತು ಯಾವ ಮೂವಿ ರಿವ್ಯೂ ಅಂತಂದರೆ ವಿಕ್ಟ್ರಿ 2. ಈ ಮೂವಿ ಕತೆ ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್ ಅನ್ನೋಕ್ಕಿಂತ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಒಂದು ಮದುವೆ ಫಂಕ್ಷನಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಸಾಲ್ಟನ್ನು ಕೈಯಲ್ಲಿ ಹಿಂಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಂದರು. ಸೊ ಹಾಗೆ ಉಪ್ಪಿನಕಾಯಿ ಹಾಕೋಬರ್ಬೇಕಾದಾಗ ಸೌಟಲ್ಲಿ ತೆಗೆದು ಹಾಕ್ದ. ಯಾಕಪ್ಪ ಸೌಟಲ್ಲಿ ಉಪ್ಪಿನಕಾಯಿ ಆಗ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ, ಸರ್ ಅರ್ಜೆಂಟ್ಗೆ ಸ್ಪೂನ್ ಸಿಕ್ಕಲಿಲ್ಲ, ಅದಕ್ಕೆ ಸೌಟ್ ಸಿಕ್ತು, ಸೊ ಬೇಗ ಬಡಿಸ್ಬೇಕಲ್ಲ ಅಂತ ಹಾಕ್ಕೊಂಡು ಬಂದುಬಿಟ್ಟೆ ಸರ್ ಅಂತ ಹೇಳ್ದ. ಸೊ ಈ ಕತೆ ಏನೇ ಕೇಳಿದೆ ಅಂತಂದರೆ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಮೂವಿ ಕತೆ ಏನಪ್ಪ ಅಂತಂದರೆ ವಿಕ್ಟ್ರಿ 1 ಕಂಟಿನ್ಯೂಷನ್ ಕತೆನೇ ವಿಕ್ಟ್ರಿ 2. ವಿಕ್ಟ್ರಿ 1ನಲ್ಲಿ ಫಸ್ಟ್ ನೈಟ್ ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಿದ್ದ ಚಂದ್ರು, ಇನ್ನೊಂದು ಕಡೆಗೆ ಮಾಮ್ಸ್ ಜೊತೆಗೆ ಮುನ್ನಾ ಅಂತ ಒಂದು ಕ್ಯಾರೆಕ್ಟ್ರು ಜೈಲಿಗೆ ಹೋಗಿದ್ದು ಅದೊಂದು ಕ್ಯಾರೆಕ್ಟ್ರು. ಸೊ ಈ ಕಡೆ ಇವ್ರದ್ದೊಂದು ಕತೆ ಆದರೆ ಈ ಕಡೆ ಇವ್ರದ್ದೊಂದು ಕತೆ. ಈ ಕಡೆ ಜೈಲಿಂದ ಹೊರಗಡೆ ಬರೋ ಮುನ್ನಾ ಮತ್ತು ಮಾಮ್ಸ್, ಮಾಂಸ ಅಂದರೆ ನಿಮಗೆ ಗೊತ್ತಿರಬೇಕು ರವಿಶಂಕರ್, ಇವ್ರದ್ದು ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಒಂದು ಕಳ್ತನ ಮಾಡೋಕ್ಕೆ ಒಂದು ಬಿಲ್ಡಿಂಗ್ ಒಳಗೆ ಸೇರ್ಕೊತಾರೆ. ಈ ಕಡೆ ಫಸ್ಟ್ ನೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಚಂದ್ರು ಒದ್ದಾಡ್ತಾನೆ. ಸೊ ಇದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರೋ ಕತೆನೇ ಪಾರ್ಟ್ 2. ಸೊ ಇವರಿಬ್ಬರು ಯಾವ ರೀತಿ ಕನೆಕ್ಟ್ ಆಗ್ತಾರೆ ಮತ್ತು ಇವರಿಬ್ಬರು ಕನೆಕ್ಷನಲ್ಲಿ ಇನ್ಯಾರು ಬಂದು ಕನೆಕ್ಷನ್ ಆಗ್ತಾರೆ ಅನ್ನೋದೇ ಈ ಮೂವಿ ಕತೆ. ಸೊ ವಿಕ್ಟ್ರಿ 1ನಲ್ಲಿ ಡಬಲ್ ಆ್ಯಕ್ಟಿಂಗು, ವಿಕ್ಟ್ರಿ 2ಅಲ್ಲಿ ನಾನು ಹೇಳಿದೆ ಅಂತ ಹೇಳಬೇಡಿ, ಯಾಕಂದರೆ ಅದು ಸೀಕ್ರೆಟು. ಸೊ ನೀವೇ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇದೇ ಒಂದು ದೊಡ್ಡ ಟ್ವಿಸ್ಟ್ ಅಂತ ಈ ಮೂವೀಲಿ ಇಟ್ಟಿದ್ದಾರೆ. ಈ ಮೂವಿ ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ಏನಂತ ಕೇಳಿದ್ರೆ, ಮೇಜರ್ ಬಂದು ರವಿಶಂಕರ್ ಅಂತಲೇ ಹೇಳ್ಬೋದು, ಅದಾದಮೇಲೆ ಶರಣ್ ಅವರು ಅಂತ ಹೇಳ್ಬೋದು. ಯಾಕಂದರೆ ರವಿಶಂಕರ್ ಫಸ್ಟ್ ಪಾರ್ಟಲ್ಲಿ ಏನು ಮಜಾ ಕೊಟ್ಟರು ಅದನ್ನು ಇಲ್ಲಿ ಡಬ್ಬಲ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೆಕೆಂಡ್ ಪಾರ್ಟಲ್ಲಿ. ಆಮೇಲೆ ಇನ್ನು ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಅಂತಂದರೆ, ಸಾಧಿಕ್ ಕೋಕಿಲ ಎಂಟ್ರಿ ಆಗಲಿ, ಅವ್ರು ಯಾವ ಟೈಮಿಗೆ ಬಂದರು, ಆಮೇಲೆ ಏನಕ್ಕೆ ಇಲ್ಲಿ ಸಾಧಿಕ್ ಕೋಕಿಲನ್ನ ತೊಗೊಬಂದರು ಅನ್ನೋದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಸತ್ಯ ನಂಬಕ್ಕಾಗದಿದ್ರೂ ಕೆಲವೊಂದನ್ನ ಕಾಮಿಡಿಯಾಗಿ ನಾವು ತೊಗೊತೀವಿ ಅಂತಂದರೆ ನಂಬಲೇಬೇಕು, ಆ ರೀತಿ ಇದೆ ಕತೆ. ಆಮೇಲೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇಯಲ್ಲಿ ಹೆಂಗೆ ಕ್ಯಾರೆಕ್ಟರ್ಗಳನ್ನ ಅಷ್ಟು ಜನ ಕ್ಯಾರೆಕ್ಟರ್ನ ಒಂದೇ ಕಡೆಗೆ ತಂದು ಸೇರಿಸ್ತಾರೋ ಅದು ಒಂದು ಒಳ್ಳೆಯ ಅದ್ಭುತ ಪ್ರಯತ್ನ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂತಂದರೆ ಮ್ಯೂಸಿಕ್ಕು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಒಂದು ಸಾಂಗು ತುಂಬ ಚೆನ್ನಾಗಿದೆ, ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಆರ್ಡಿನರಿಯಾಗಿ ಕೇಳೋ ಥರ ಇದೆ. ಆಮೇಲೆ ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆಲ್ಮೋಸ್ಟ್ ಲೊಕೇಶನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಫಾರಿನ್ ಲೊಕೇಶನ್ಸ್ ಎಲ್ಲ ಹೋಗಿದ್ದಾರೆ. ಬಟ್ ಕೆಲವೊಂದು ಮಿಸ್ಟೇಕ್ ಆಗಿದೆ, ನೆಗೆಟಿವ್ ಪಾಯಿಂಟಲ್ಲಿ ಹೇಳ್ತೀನಿ ನಿಮಗೆ ಅದು. ಆಮೇಲೆ ಈ ಮೂವಿ ನೆಗೆಟಿವ್ ಪಾಯಿಂಟ್ ಏನಂತಂದರೆ ಮೇಜರ್ ನೆಗೆಟಿವ್ ಪಾಯಿಂಟ್ ಅಂದರೆ ಹೇಳ್ಬೋದು, ಯಾಕಂದರೆ ಇವರು ಫಾರಿನ್ ಎಲ್ಲ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಒಂದು ಬಿಲ್ಡಿಂಗ್ದು ಸೆಟ್ ಹಾಕಿದ್ದಾರೆ, ಅದು ಬಂದು ಹಿಂದ್ಗಡೆ ಒಂದು ಒಳ್ಳೆ ಡ್ರಾಮಾ ಸೆಟ್ಗಳನ್ನ ಹಾಕಿರೋ ಥರ ಆ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಅದನ್ನು ನೋಡಿದಾಗ ನಮಗೆ ಒಂದು ಫೀಲ್ ಅಂತ ಅನ್ಸೋದಿಲ್ಲ, ಒಂದು ಬಿಲ್ಡಿಂಗ್ದು ಫೀಲ್ ಅಂತಲೇ ಅನ್ಸೋದಿಲ್ಲ. ಎಷ್ಟೋ ಕಡೆ ಹಂಗಂಗೆ ಪೇಂಟ್ ಹೊಡೆದಿರೋ ಪ್ಯಾಚ್ ಥರನೇ ಕಾಣಿಸ್ತಾ ಇದೆ. ಆಮೇಲೆ ಮರದ ಪಟ್ಟಿದೆಲ್ಲ ಆಫ್ ಆಫ್ ಅಲ್ಲೇ ಫಿನಿಷಿಂಗ್ ಸರಿಗೆ ಆಗಿಲ್ಲ. ಇದು ಆರ್ಟ್ ಡೈರೆಕ್ಟರ್ ತಪ್ಪು ಅಂತಲೂ ಹೇಳ್ಬೋದು, ಅದನ್ನು ಫೈಂಡ್ ಔಟ್ ಮಾಡದೇ ಇರೋದು ಡೈರೆಕ್ಟರ್ದವ್ರ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಒಂದು ಮಾನಿಟರ್ ನೋಡಿದಾಗ ಚಿಕ್ಕದಾಗಿ ಕಾಣಿಸುತ್ತೆ, ನಾವು ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದಾಗ ನಮಗೆ ಇನ್ನೂ ದೊಡ್ಡದಾಗಿ ಕಾಣಿಸೋದ್ರಿಂದ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂತಂದರೆ ಈ ಮೂವಿಲಿ ಫಾರಿನ್ ಲೊಕೇಶನಲ್ಲಿ ಸಾಂಗ್ ಶೂಟ್ ಮಾಡಿರೋದು ಕ್ಯಾಮ್ರಾಮನ್ ಬೇರೆ, ಈ ಕಥೆಯಲ್ಲಿ ಸ್ಟೋರಿನ ಶೂಟ್ ಮಾಡಿರೋ ಕ್ಯಾಮ್ರಾಮನ್ ಬೇರೆನಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಎರಡಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಚೇಂಜಸ್ ಇದೆ. ಅಲ್ಲಿ ಕ್ವಾಲಿಟಿ ಚೆನ್ನಾಗಿ ಕೊಟ್ಟು ಇಲ್ಲಿ ಕಥೆಯಲ್ಲಿ ಅಂತ ಬಂದಾಗ ಕ್ವಾಲಿಟಿನ ಡಲ್ಲ ಕೊಟ್ಟಿದ್ದಾರೆ. ಸೊ ಇದು ಒಂದು ಆರ್ಟ್ ಡೈರೆಕ್ಟ್ರಿಗೆ ಅನ್ವಯಿಸಿದ್ರು ಕ್ಯಾಮ್ರಾಮನ್ಗೂ ಇದು ಅನ್ವಯಿಸುತ್ತೆ, ಎಲ್ಲಿ ಮಿಸ್ಟೇಕ್ ಆದರೆ ಎಲ್ಲೆಲ್ಲ ಇದಾಗುತ್ತೆ ಅಂತ. ಏನಕ್ಕೆ ಅಂದರೆ ಆ ಸ್ಟೋರಿ ಒಳಗಡೆ ನಾವು ಆ ಕ್ಯಾಮ್ರಾ ವರ್ಕ್ನ ನೋಡ್ತಂದರೆ ತುಂಬ ಏನೋ ಒಂಥರ ನಾರ್ಮಲ್ ಅನ್ನೋ ಫೀಲ್ ಥರ ಬಂದು, ಒಂದು ರಿಚ್ನೆಸ್ ಇಲ್ಲ. ಯಾಕಂದರೆ ಶರಣ್ ಮೂವಿ ಅಂತಂದರೆ ಒಂದು ಕ್ವಾಲಿಟಿ, ಒಂದು ರಿಚ್ನೆಸ್ ಬೇಕು ಅಂತ ನಾವು ಅನಿಸುತ್ತೆ. ಇದೇನು ಹೊಸ ಹೀರೋ ಹಾಕ್ಕೊಂಡು ಮಾಡೋ ಸಿನಿಮಾ ಅಲ್ಲ ಇದು. ಸೊ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇದೆ ಅಂತ ನಮಗೆಲ್ಲರಿಗೂ ಅನ್ನಿಸ್ತಾ ಇದ್ದಾಗ ಈ ರೀತಿ ಒಂದೊಂದು ಸಣ್ಣ ಮಿಸ್ಟೇಕ್ಗಳಿಗೆ ಕಾಂಪ್ರಮೈಸ್ ಆಗಬಾರ್ದು. ಕೆಲವೊಂದು ಏನಂದರೆ ಇವಾಗೆಲ್ಲ ಎಲ್ಲರೂ ಆಲ್ಮೋಸ್ಟು ಕತೆ ಒಂದು ಮಾತ್ರ ಗ್ರಿಪ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕ್ವಾಲಿಟಿ ವೈಸ್ನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಆಮೇಲೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂತಂದರೆ ನೆಗೆಟಿವ್ ಪಾಯಿಂಟ್ ಅನ್ನೋಕ್ಕಿಂತ ಬೇಜಾರಾದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಶರಣ್ಗೆ ತುಂಬ ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಇದ್ದಾರೆ. ಈ ಮೂವಿನ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಕ್ಕೆ ಭಾಳ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ಯಾಕಂದರೆ ನಾನ್ ವೆಜ್ ಕಾಮಿಡಿ ಎಷ್ಟಿರಬೇಕೋ ಅಷ್ಟಿರಬೇಕು. ನಿಮ್ಮ ಸ್ಟಾರ್ಟಿಂಗ್ ಒಂದು ಕತೆ ಹೇಳ್ದಂಗೆ ಉಪ್ಪಿನಕಾಯಿದು ಕತೆ, ಉಪ್ಪಿನಕಾಯಿ ಎಲೆಯಲ್ಲಿ ಎಷ್ಟಿರಬೇಕೋ ಅಷ್ಟಿರಬೇಕು. ತುಂಬ ಅತಿ ಆಯಿತು ಅಂತಂದರೆ ಅದು ನಮಗೆ ಒಂಥರ ಮುಖಕ್ಕೆ ಕೊಡ್ದಂಗೆ ಆಗುತ್ತೆ ಅಂದ್ರಲ್ಲ, ಆ ರೀತಿ ಆಯಿತು ಈ ಮೂವಿಲಿ. ಇದೇನಂತಂದರೆ ಪಟ್ಟೆ ಹುಡುಗರುಗಳಿಗೆ, ನಾರ್ಮಲ್ ಎಂಗೇಜ್ ಹುಡುಗರುಗಳಿಗೆ ನಗಾಡಿಕೊಂಡು ಕಾಮಿಡಿ ಎಂಜಾಯ್ ಮಾಡೋದಕ್ಕೆ ಒಂದು ಓಕೆ. ಬಟ್ ಫ್ಯಾಮಿಲಿ ಲೆವೆಲ್ಗೆ ಹೋಯಿತು ಅಂತಂದರೆ ಫ್ಯಾಮಿಲಿ ಅವರೆಲ್ಲ ಬಂದು ಕೂತ್ಕೊಂಡು ನೋಡೋಕ್ಕೆ ಆಗದೇ ಇರೋಂಥ ಮೂವಿ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಈ ಮೂವಿಲಿ ಬಾಳೆಹಣ್ಣು ಯಾವುದಕ್ಕೋ ಹೋಲ್ಸೋದು, ಆಮೇಲೆ ಯಾವ ಅನ್ನೋದನ್ನು
ಅದನ್ನೇ ಇನ್ನೊಂದಕ್ಕೂ ಹೋಲ್ಸೋದು ಮತ್ತು ಅದನ್ನೇ ಒತ್ತಿ 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 ಹೋಲ್ಸ್ಕೊಂಡು ಅದನ್ನೇ ಕಾಮಿಡಿ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಒಂದ್ಸಲ ಓಕೆ, ಬಟ್ ಅದು ರಿಪೀಟೆಡ್ ಆಗ್ತಾ ಹೋಗ್ತಾ ಇದ್ದಾಗ ಅದು ಸ್ವಲ್ಪ ಅಸಹ್ಯ ಅಂತ ಅನಿಸುತ್ತೆ. ಯಾಕಂದರೆ ಶರಣ್ ಅವರ ಹಿಂದಿನ ಮೂವಿ ರ್ಯಾಂಬೋ 2 ಕಾಮಿಡಿ ಚೆನ್ನಾಗಿತ್ತು, ಡಬಲ್ ಮೀನಿಂಗ್ ಕಮ್ಮಿ ಇತ್ತು. ಬಟ್ ಇಲ್ಲಿ ಡಬಲ್ ಮೀನಿಂಗೇ ಜಾಸ್ತಿ ಆಯಿತು, ಕಾಮಿಡಿ ಅನ್ನೋದಕ್ಕಿಂತ ಡಬಲ್ ಮೀನಿಂಗ್ ಕಾಮಿಡಿಗಳೇ ಜಾಸ್ತಿ ಆಯಿತು. ಸೊ ಅಂತ ನನ್ನ ಫೀಲು. ಓವರಾಲ್ ಈ ಮೂವಿ ಹೇಗಿತ್ತು ಅಂತ ನಾನು ಕೇಳಿದ್ರೆ 100% ಪಡ್ಡೆ ಹುಡುಗರಿಗೆ ಇದು ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಆದರೆ ಫ್ಯಾಮಿಲಿಯವ್ರಿಗೆ ಇದೊಂದು ಮುಜುಗರ ಆಗುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಬಟ್ ಅವ್ರುಗಳು ಹೋಗಿ ನೋಡಿ ಅವ್ರು ಯಾವ ರೀತಿ ತೊಗೊಂತಾರೋ ಅದು ಅವ್ರಿಗೆ ಸೇರಿದ್ದು. ಸೊ ಈ ಮೂವಿ ಬಿಸ್ನೆಸ್ ವೈಸ್ ಹೇಳಬೇಕಂದ್ರೆ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂಡಿದೆ. ನಾನು ಹೋಗಿ ಥಿಯೇಟ್ರಲ್ಲಿ ಆಲ್ಮೋಸ್ಟ್ 80% ಫಿಲ್ಅಪ್ ಆಗೋಗಿತ್ತು. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಪ್ರೊಡ್ಯೂಸರ್ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಡೈರೆಕ್ಟ್ರು ಲಾರಿ ವೇಲ್ ಅವ್ರನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ದಾರೆ. ಒಂದು ವೇಳೆ ನಾಳೆ ನನ್ನ ಈ ಸಿನಿಮಾದಲ್ಲಿ ನನ್ನ ಮುಖ ತೋರಿಸಿದ್ರೆ ಅಂತ ಏನಾದರೂ ನಿಮ್ಮ ಮೇಲೆ ಕೇಸ್ ಗೀಸ್ ಹಾಕ್ಬಿಟ್ರೆ ಬಿಡಿ, ಅದು ಪ್ರೊಡ್ಯೂಸರ್ ಸ್ವಲ್ಪ ಎಚ್ಚರ ಇರಿ ಅಂತ ಹೇಳ್ತೀನಿ. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಸ್ಯಾಂಡ್ಲ್ವುಡ್ ಡಂಗಮ್ಮನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೀರಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬೈ ಕಾಟಾ ಅರುಳ್.